ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ತಿಂಗಳಾದ ಅಕ್ಟೋಬರ್ ನಲ್ಲಿ ಗ್ರಹಗತಿಗಳ ಬದಲಾವಣೆ ಆಗಲಿದೆ ಸೂರ್ಯನು ನೀಚ ರಾಶಿಯಾಗಿರುವಂತಹ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ಬುಧನು ಶುಕ್ರ ರಾಶಿಗೆ ಹೋಗ್ತಾನೆ ಕುಜನು ಕೂಡ ಕರ್ಕಟ ರಾಶಿಯಲ್ಲಿ ಇದ್ದು ನೀಚನಾಗುತ್ತಾನೆ ಶುಕ್ರನು ಮಿಶ್ರ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ರಾಶಿ ಫಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ರಾಶಿ ರಾಶಿ ಚಕ್ರದ ಮೊದಲನೇ ರಾಶಿಯವರೆಗೆ ಶುಭ ಫಲವಿರುತ್ತದೆ ರಾಶಿಯು ಅಧಿಪತಿ ನೀಚನಾಗಿ ಚತುರ್ಥದಲ್ಲಿ ಇರುವುದು ಮಾತೃ ಸುಖದಿಂದ ವಂಚಿತರಾಗುವಿರಿ ಹಲವಾರು ಒತ್ತಡಗಳು ನಿಮ್ಮನ್ನ ಹಿಡಿದುಕೊಳ್ಳುತ್ತವೆ ರವಿಯು ನೀಚನಾಗಿ ಸಪ್ತಮದಲ್ಲಿ ಇರುವುದರಿಂದ ಸಂಗಾತಿಯ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು ಬಂಧುಗಳು ನಿಮ್ಮ ಸಂಕಷ್ಟಕ್ಕೆ ನೆರವಾಗುವುದಿಲ್ಲ ಆರ್ಥಿಕತೆಯಲ್ಲಿ ತಾಳ್ಮೆಯಿಂದ ವ್ಯವಹಾರ ಮಾಡುವುದು ಉತ್ತಮವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ರಾಶಿ ಚಕ್ರದ ಎರಡನೇ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಮೇಶ್ರಫಲ ಇರುತ್ತದೆ ರಾಶಿಯಲ್ಲಿ ಗುರು ತೃತೀಯದಲ್ಲಿ ಕುಜ ಒಂದು ಸ್ವಲ್ಪ ಸಮಾಧಾನ ನೆಮ್ಮದಿ ಸಿಕ್ತು ಅಂತ ಹೇಳುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗುತ್ತದೆ ಸ್ನೇಹಿತರು ದೂರವಾಗ್ತಾರೆ ಶತ್ರುಗಳ ತಂತ್ರಗಾರಿಕೆಗೆ ಹೆಚ್ಚಾಗಿರುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ಸೌಲಭ್ಯಗಳು ಸರಿಯಾಗಿ ಸಿಗೋದಿಲ್ಲ ಬಂಧುಗಳ ಪ್ರೀತಿ ಸಿಗೋದಿಲ್ಲ ಸಂಗಾತಿಯನ್ನ ನೀವು ಯಾವುದಕ್ಕೂ ಲಾಭಕ್ಕೋಸ್ಕರ ಇಷ್ಟಪಡುವಿರಿ ಮನಸ್ಸಿಲ್ಲದ ಉದ್ಯೋಗವನ್ನ ಮಾಡ್ತೀರಾ ಸೂರ್ಯನಾರಾಯಣರನ್ನ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ಇದು ಅಕ್ಟೋಬರ್ ತಿಂಗಳಾಗಿದ್ದು ರಾಶಿ ಚಕ್ರದ ಮೂರನೇ ರಾಶಿಯವರಿಗೆ ಅಶುಭ ಫಲವಿರುತ್ತದೆ ರಾಶಿಯು ಅಧಿಪತಿ ಷಷ್ಠ ಸ್ಥಾನದಲ್ಲಿ ಹೋಗ್ತಾನೆ ಶುಕ್ರನು ಈ ತಿಂಗಳು ಮಧ್ಯದಲ್ಲಿ ಇರುವುದು ಹೆಚ್ಚಾಗಿರುತ್ತದೆ ದ್ವೇಷ ಸ್ವಭಾವವು ಹೆಚ್ಚಾಗಿರುತ್ತದೆ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳುತ್ತದೆ ಕುಟುಂಬದ ಪೂರ್ಣ ನೆಮ್ಮದಿ ನಿಮಗೆ ಸಿಗೋದಿಲ್ಲ ನಿಮ್ಮ ಮಾತು ಸುಳ್ಳಾಗುತ್ತದೆ ನಂಬಿಕೆ ಬರುವಂತಹ ಮಾತುಗಳನ್ನ ಆಡಿದ್ರೂ ಕೂಡ ನಂಬೋಕೆ ಕಷ್ಟವಾಗುತ್ತದೆ ಮಕ್ಕಳ ವಿಚಾರದಲ್ಲಿ ಉದ್ವೇಗ ಬೇಸರ ಇರುತ್ತದೆ ಲಕ್ಷ್ಮೀನಾರಾಯಣನನ್ನ ಪೂಜೆ ಮಾಡಿ ಕರ್ಕಾಟಕ ರಾಶಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಶುಭ ಫಲವಿದ್ರೂ ಕೂಡ ಅದನ್ನು ಅನುಭವಿಸೋಕೆ ಆಗೋದಿಲ್ಲ ರಾಶಿಯಲ್ಲಿ ಕುಜನು ನೀಚನಾಗಿದ್ದಂತಹ ಕಾರಣ ಮನಸ್ಸು ಇದಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗಬಹುದು ಸೆಟ್ಟು ಜಾಸ್ತಿಯಾಗಿರುತ್ತದೆ ಯಾರ ಒಳ್ಳೆಯ ಮಾತುಗಳನ್ನು ಕೂಡ ನೀವು ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ತಂದೆಯ ಜೊತೆಗೆ ವೈಮನಸ್ಸು ಕಾಣಿಸಿಕೊಳ್ಳುತ್ತದೆ ಕೃತಕತೆಯಿಂದ ನೀವು ಇರುವಿರಿ ಆಶ್ರಮದಲ್ಲಿ ಶನಿಯು ಆರೋಗ್ಯದ ಮೇಲೆ ಕಾಳಜಿ ಇಲ್ಲದಂತೆ ಮಾಡುತ್ತಾನೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಸಿಂಹ ರಾಶಿ ರಾಶಿ ಚಕ್ರದ ಐದನೇ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಮಿಶ್ರ ಫಲವನ್ನ ಕೊಡುತ್ತಾನೆ ರಾಶಿಯ ಅಧಿಪತಿ ತೃತೀಯದಲ್ಲಿ ಎದ್ದು ನೀಚನಾಗುತ್ತಾನೆ ನಿಮ್ಮ ಪೂರ್ವ ನಿಯೋಜಿತ ಕಾರ್ಯಗಳು ಕೂಡ ಆರಂಭದಲ್ಲಿ ಮೊಟಕುಗೊಳಿಸುವಂತಾಗುತ್ತದೆ ಕೌಟುಂಬಿಕ ನೆಮ್ಮದಿ ಇರುವುದಿಲ್ಲ ಸ್ನೇಹಿತರು ದೂರವಾಗುವಂತಹ ಸಾಧ್ಯತೆ ಇದೆ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿ ಮಾರಣಾಂತಿಕ ನೋವು ನಿಮಗೆ ಆಗುತ್ತದೆ ಸೂರ್ಯನ ಪೂಜೆಯನ್ನ ಮಾಡಿ ರಾಶಿ ಇದು ಅಕ್ಟೋಬರ್ ತಿಂಗಳ ಆಗಿದ್ದು ನಿಮಗೆ ಶುಭ ಹೆಚ್ಚಾಗಿ ಇರುತ್ತದೆ ಬುಧನು ಈ ತಿಂಗಳಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದು ಅನಂತರ ದ್ವಿತೀಯ ಸ್ಥಾನಕ್ಕೆ ಹೋಗುತ್ತಾನೆ ಮಾತನು ಬಹಳ ಸುಂದರವಾಗಿ ಆಡುವಿರಿ ಮಾತನಿಂದಲೇ ಕೆಲಸವನ್ನ ಸಾಧಿಸಿಕೊಳ್ಳುವಿರಿ ದ್ವಿತೀಯದಲ್ಲಿ ಸೂರ್ಯನು ಆತ್ಮಬಲವನ್ನ ಕಡಿಮೆ ಮಾಡುತ್ತಾನೆ ತಂತ್ರಜ್ಞರಿಗೆ ಸಂಕಷ್ಟ ಇರುವುದು ಸಂಗಾತಿಯ ಬಗ್ಗೆ ಪೂರ್ವಗ್ರಹ ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಾ ಸೀತಾ ಸಹಿತವಾಗಿರುವಂತಹ ಕೋದಂಡ ರಾಮನ ಪೂಜೆಯನ್ನ ಮಾಡಬೇಕು ತುಲಾರಾಶಿ ಅಕ್ಟೋಬರ್ ತಿಂಗಳಲ್ಲಿ ಏಳನೇ ರಾಶಿಯವರಿಗೆ ಅಶುಭ ಫಲ ಇರುತ್ತದೆ ನೀವು ರಾಶಿಯಲ್ಲಿ ಸೂರ್ಯನು ನೀಚನಾಗಿರುತ್ತಾನೆ ದ್ವಿತೀಯ ಹಾಗೂ ಸಪ್ತಮ ಅಧಿಪತಿಯು ದಶಮದಲ್ಲಿ ಇದ್ದಾನೆ ರಾಶಿಯ ಅಧಿಪತಿ ದ್ವಿತೀಯದಲ್ಲಿ ಬುಧನ ಜೊತೆಯಲ್ಲಿ ಇರ್ತಾನೆ ಸಂಗಾತಿಯ ಕಾರಣದಿಂದ ಉದ್ಯೋಗದಲ್ಲಿ ತೊಂದರೆ ಉಂಟಾಗಬಹುದು ದೇಹ ಬಾಧೆಯಿಂದ ಈ ತಿಂಗಳು ಬಳಲುವಂತಹ ಪರಿಸ್ಥಿತಿ ಬರುತ್ತದೆ ಪ್ರೇಮದಲ್ಲಿ ಇದ್ದವರಿಗೆ ನಿಮಗೆ ಖರ್ಚು ಜಾಸ್ತಿಯಾಗುತ್ತದೆ ಲಕ್ಷ್ಮೀನಾರಾಯಣ ಪ್ರಸಾದವನ್ನ ಸ್ವೀಕರಿಸಿ ವೃಶ್ಚಿಕ ರಾಶಿ ಈ ತಿಂಗಳಲ್ಲಿ ರಾಶಿ ಚಕ್ರದ ಎಂಟನೇ ರಾಶಿಯವರಿಗೆ ಅಶುಭ ಫಲ ರಾಶಿಯ ಅಧಿಪತಿ ನವಮದಲ್ಲಿ ನೀಚನಾಗಿರುತ್ತಾನೆ ಬುಧ ಹಾಗೂ ಶುಕ್ರರು ಈ ರಾಶಿಯನ್ನ ಪ್ರವೇಶಿಸುತ್ತಾರೆ ದೈಹಿಕ ಆರೋಗ್ಯ ಕುಂಠಿತವಾಗುತ್ತದೆ ಪ್ರೇಮ ಜೀವನವನ್ನ ಪ್ರವೇಶಿಸುವಿರಿ ಸರ್ಕಾರ ಸರ್ಕಾರದ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುತ್ತದೆ ಮೇಲಿನವರು ನಿಮ್ಮನ್ನ ತಾತ್ಸಾರವಾಗಿ ಕಾಣಬಹುದು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು ಸಂತಾನಕ್ಕೆ ಸಂಬಂಧಿಸಿದಂತಹ ಔಷಧಿಗಳನ್ನ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಸ್ವೀಕಾರ ಮಾಡಿ ನ್ಯಾಯಾಲಯದ ವಿಚಾರದಲ್ಲಿ ನಿಮಗೆ ಸೋಲಾಗಬಹುದು ಧನುರಾಶಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಶುಭಗಳು ಇರುತ್ತವೆ ಕುಜನು ನೀಚನಾಗಿ ಅಷ್ಟಮದಲ್ಲಿ ಇರುವುದರಿಂದ ನಿಮಗೂ ಮಕ್ಕಳಿಗೂ ಉದರದಲ್ಲಿ ಹಾಗೂ ಶಿರದಲ್ಲಿ ತೊಂದರೆ ಉಂಟಾಗುತ್ತದೆ ತೊಡೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಧೈರ್ಯವು ಕಡಿಮೆಯಾಗುತ್ತದೆ ಎಲ್ಲಾ ವಿಚಾರದಲ್ಲಿಯೂ ಭಯಪಡ್ತೀರಾ ಇನ್ನು ನವಮಾಧಿಪತಿಯು ನೀಚನಾಗಿ ಏಕಕಾಲದಲ್ಲಿ ಇರ್ತಾನೆ ತಂದೆಯ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಬರುವುದಿಲ್ಲ ಉದ್ಯೋಗದಲ್ಲಿ ಬಿಡುವಿಲ್ಲದ ಕಾರ್ಯಗಳು ನಿಮಗೆ ತೊಂದರೆಯನ್ನ ಕೊಡುತ್ತವೆ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಶುಭಾಶುಭಗಳು ಮಿಶ್ರವಾಗಿರುತ್ತವೆ ಮಕರದಲ್ಲಿ ಉಚ್ಚನಾಗಿರುವಂತಹ ಕುಜ ಈ ತಿಂಗಳಲ್ಲಿ ನೀಚ ಸ್ಥಾನಕ್ಕೆ ಹೋಗುತ್ತಾನೆ ಸಂಗಾತಿಯ ಬಗ್ಗೆ ನಿಮಗೆ ಎಚ್ಚರಿಕೆ ಬೇಕು ಸಂಗಾತಿಯಿಂದ ನಿಮಗೆ ಸಂಕಷ್ಟಗಳು ಎದುರಾಗುತ್ತವೆ ವಿದೇಶದಲ್ಲಿ ಇರುವವರು ಜಾಗರೂಕತೆಯಿಂದ ಇರಬೇಕು ಸೂರ್ಯನು ನೀಚನಾದ ಕಾರಣ ನಿಮ್ಮ ಕಾರ್ಯಗಳು ವೇಗವಾಗಿ ಮುಕ್ತವಾಗುತ್ತವೆ ಸರಿಯಾದ ಆಯ್ಕೆಯನ್ನ ಮಾಡಿಕೊಂಡು ಮುನ್ನಡೆಯುವುದು ಉತ್ತಮವಾಗಿರುತ್ತದೆ ಕುಂಭರಾಶಿ ಈ ತಿಂಗಳಲ್ಲಿ ರಾಶಿ ಚಕ್ರವು ಹನ್ನೊಂದನೇ ರಾಶಿಗೆ ಮಿಶ್ರಫಲವನ್ನ ಕೊಡುತ್ತದೆ ಸಾಡೆ ಸಾತ್ನ ಮಧ್ಯದ ಅವಧಿಯಲ್ಲಿ ನೀಡಿದ್ದರೂ ಕೂಡ ಶನಿಯ ರಾಶಿಯು ಇದಾಗಿದ್ದು ದುಃಖವನ್ನ ಭರಿಸುತ್ತದೆ ಷ್ಠಿಯಲ್ಲಿ ಕುಜನು ನೀಚನಾಗಿ ನಿಮ್ಮ ಶತ್ರುಗಳಿಂದ ಏನಾದರೂ ಕಿರಿಕಿರಿ ಮಾಡಿಸಬಹುದು ದ್ವಿತೀಯ ಹಾಗೂ ಏಕಾದಶನ ಅಧಿಪತಿಯಾದ ಗುರುವು ಚತುರ್ಥಿಯಲ್ಲಿ ಇರುವುದು ನಿಮಗೆ ಸ್ವಲ್ಪ ಮಟ್ಟಿಗೆ ಉಪಯೋಗವಾಗುತ್ತದೆ ಆರ್ಥಿಕವಾಗಿ ದುರ್ಬಲರಾಗಬಹುದು ಶನಿ ಮಹಾತ್ಮನಿಗೆ ಶುದ್ಧ ತೈಲದ ದೀಪವನ್ನ ಹಚ್ಚಿ ಬೆಳಗಿಸಿ ಮೀನರಾಶಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಶುಭ ಇರಲಿದೆ ದ್ವಿತೀಯ ಅಧಿಪತಿ ನೀಚನಾಗಿ ನಿಮ್ಮ ಕೌಟುಂಬಿಕ ಹಾಗೂ ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಕೊಡುತ್ತಾನೆ ಒಂದೊಂದಾಗಿಯೇ ಬರುವಂತಹ ಒತ್ತಡ ಅನಿರೀಕ್ಷಿತ ಘಟನೆಗಳು ನಿಮ್ಮನ್ನ ಹೈರಾಣು ಮಾಡುತ್ತವೆ ಷಷ್ಠದ ಅಧಿಪತಿಯು ಅಷ್ಟಮದಲ್ಲಿ ನೀಚನಾಗುವನು ಧೈರ್ಯವಾಗಿರಿ ಧೈರ್ಯದ ಮಾತುಗಳು ನಿಮಗೆ ಸಿಗುತ್ತದೆ ಆ ಮಾತು ತಾಯಿಯಿಂದಲೇ ಸಿಗುತ್ತದೆ ಕುಲದೇವರ ಬಳಿ ಹೋಗಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ದಾರಿ ತೋರಿಸುತ್ತಾನೆ ದೇವರು